ರಾಜಗೋಪಾಲ ರೆಡ್ಡಿ ಅಲ್ಲ, ಜನರೇ ಅಭ್ಯರ್ಥಿಗಳು. ಜನರೇ ಅಭ್ಯರ್ಥಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೊರೋನಾ ಟೈಮಲ್ಲಿ 10,000 ಕಿಟ್ ಅನ್ನು ಕೊಟ್ಟಿದ್ದೀನಿ, ಎಲ್ಲಾ ವರ್ಗದವರಿಗೂ ಸಹಾಯ ಮಾಡಿದ್ದೀನಿ. ಬೆಂಗಳೂರು ದಕ್ಷಿಣ ಜೆಡಿಎಸ್ ಅಭ್ಯರ್ಥಿ ರಾಜಗೋಪಾಲ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ದೇವೇಗೌಡರು ರಾಜಕಾರಣದ ಭೀಷ್ಮ, ಅವರ ಆಶೀರ್ವಾದವೇ ಶ್ರೀರಕ್ಷೆ. ನಾನು ಎಂಎಲ್ಎ ಆದರೆ ಕ್ಷೇತ್ರದ ಜನರೇ ಎಂಎಲ್ಎಗಳು. ಬೆಂಗಳೂರು ದಕ್ಷಿಣ ಜೆಡಿಎಸ್ ಅಭ್ಯರ್ಥಿ ರಾಜಗೋಪಾಲ ರೆಡ್ಡಿ ಅವರ ಹೇಳಿಕೆ ಇದಾಗಿದೆ. ಅಭ್ಯರ್ಥಿ ರಾಜಗೋಪಾಲ ರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಬರೋಣ. ಕೃಷ್ಣ ವಿಧಾನಸಭಾ ಕ್ಷೇತ್ರದಾದ್ಯಂತ ಜೆಡಿಎಸ್ ಅಭ್ಯರ್ಥಿ ರಾಜಗೋಪಾಲ ರೆಡ್ಡಿ ಅವರು ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಿದ್ದಾರೆ. ಮನೆ ಮನೆಗಳಲ್ಲೂ ಕೂಡ ಈ ಬಾರಿ ರಾಜಗೋಪಾಲ ರೆಡ್ಡಿ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ನಮ್ಮ ಜೊತೆ ಸ್ವತಃ ಅವರೇ ಇದ್ದಾರೆ, ಮಾತಾಡ್ಸ್ ಹೋಗ್ತೀನಿ. ಸರ್, ಹೇಗೆ ನಡೀತಾ ಇದೆ ಸರ್ ಎಲೆಕ್ಷನ್ ಕ್ಯಾಂಪೇನು? ಮನೆ ಮನೆಗಳಲ್ಲೂ ಕೂಡ ಈ ಸಲ ರಾಜಗೋಪಾಲ ರೆಡ್ಡಿ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಸರ್, ಮನೆ ಮನೆಯಲ್ಲಿ ಯಾಕೆ ಹೇಳ್ತಾರೆ ಅಂದರೆ, ಇವತ್ತು 15 ವರ್ಷ ಆದಂಥ ಶಾಸಕರು ಎಲ್ಲಿ ಪ್ರವೇಶನೇ ಇಲ್ಲ. ದೊಡ್ಡ ಕೊರೋನಾ ಅಂತ ಬಂತು, ಜನರಲ್ಲಿ ಬೀದಿ ಬೀದಿಯಲ್ಲಿ ಸತ್ತರು, ಅನ್ನ ಗಂಜಿ ಇಲ್ಲದೆ ಸಾಲ್ತಾ ಇದ್ದಾಗ ಒಬ್ಬ ಶಾಸಕರಾಗಿರುವಂಥವರು ಬಂದು ಬೀದಿ ಬೀದಿ ಗ್ರಾಮ ಗ್ರಾಮದಲ್ಲಿ ಬಂದು ಅವ್ರ ಕಷ್ಟ ಸುಖಗಳನ್ನು ವಿಚಾರ ಮಾಡಬೇಕಾಯಿತು. ಒಬ್ಬರು ವಿಚಾರ ಮಾಡಿಲ್ಲ. ನಾನು 60-70 ಜಾಗಗಳಲ್ಲಿ ಒಂದು ದಾಸೋಹಗಳನ್ನು ಮಾಡಿಸಿ ಮನೆ ಹತ್ರ ದಿನ 10,000, 5,000, 6,000, 7,000 ರೈಸ್ ಕಿಟ್ಗಳನ್ನು ಕಳಿಸಿ ಇವತ್ತು ಪೂಜಾರಿ ಜನಾಂಗದ ಒಂದು ದೇವಸ್ಥಾನ ಪೂಜಾಡಿ ಮಾಡೋರಿಗೆ ಸಪ್ರೇಟ್ ಕರೆದು ಅವ್ರಿಗೆ ದಕ್ಷಿಣನ ಕೊಟ್ಟು 2 ಕಿಟ್ಟನ್ನು ಕೊಟ್ಟೆ. ಮತ್ತು ಬಾಲವಾಡಿ ಅಂದರೆ ನಮ್ಮ ಅಂಗನವಾಡಿ ಟೀಚರ್ಸು ಕರೆದು ಅವ್ರಿಗೂ ಕೊಟ್ಟೆ. ಆಮೇಲೆ ನಮ್ಗೆ ಇವಾಗ ಗಂಡು ಹೆಣ್ಣು ಬಿಟ್ಟು ಹೇಳ್ತೀವಲ್ಲ, ಅವ್ರಿಗೂ ಕರೆದ್ಬಿಟ್ಟು ಸೀರೆ ಮತ್ತು ಅವ್ರಿಗೆಲ್ಲ ಅರ್ಶಿಣ ಕುಂಕುಮ ಎಲ್ಲ ಕೊಟ್ಟು ಅವ್ರಿಗೂ ಒಂದು ಸೀರೆ ಕೊಟ್ಟು ಅವ್ರಿಗೂ ರೈಸ್ ಕಿಟ್ಟು ತರಕಾರಿ ಕಿಟ್ ಕೊಟ್ವಿ. ಮತ್ತು ಎಲ್ಲ ಆಶಾ ಕಾರ್ಯಕರ್ತರುಗಳು ಡಾಕ್ಟ್ರು ನರ್ಸ್ಗಳನ್ನ ಎಲ್ಲ ಕರೆದು ನಮ್ಮ ಮನೆ ಹತ್ರನ ಬಾಗಿನ ಸೀರೆ ಎಲ್ಲ ಕೊಟ್ಟು ಎಲ್ಲರಿಗೂ ಬಳೆ ಗೀಳೆ ಎಲ್ಲ ಕೊಟ್ಟು ಅವ್ರಿಗೂ 2 ಟರ್ಮ್ ನಾವು ರೈಸ್ ಕಿಟ್ಗಳು ತರಕಾರಿ ಕಿಟ್ಗಳನ್ನು ಕೊಟ್ವಿ. ನಮ್ಮ ಮನೆ ಹತ್ರ ಒಂದು ಸಾರಿ ಕೊಟ್ಟರಿ, ಲೋಯಲ ಕಾಲೇಜಲ್ಲಿ ಒಂದು ಸಾರಿ ಕೊಟ್ರಿ. ಮೇಲೆ ಆಟೋ ರಿಕ್ಷಾ ಅವ್ರಿಗೆ ಸಪ್ರೇಟ್, ಆಟೋ ರಿಕ್ಷಾ ಅವ್ರಿಗೆ ಕರೆದು ಅವ್ರಿಗೆ ಬಟ್ಟೆ ಅವ್ರಿಗೂ ರೈಸ್ ಕಿಟ್ಟು ತರಕಾರಿ ಕಿಟ್ಗಳನ್ನು ಕೊಟ್ವಿ. ಆಮೇಲೆ ಟೀಚರ್ಸು ಕಾಲೇಜು ಲೆಕ್ಚರರ್ಸ್ಗೆ ಅವ್ರಿಗೂ ಸಪ್ರೇಟ್ ಕರೆದ್ವಿ, ಅವ್ರಿಗೂ ಸಪ್ರೇಟ್ ಕರೆದು ಅವ್ರಿಗೂ ರೈಸ್ ಕಿಟ್ಟು ಅವ್ರಿಗೂ ಸಹಾಯ 2 ತರಕಾರಿ ಕಿಟ್ಟು ಕೊಟ್ವಿ. ಆಮೇಲೆ ಅಂಗವಿಕಲರು ಇಂಡಿವಿಜುವಲ್ ಕರೆದು ಅಂಗವಿಕಲರು ಕರೆದು ಅವ್ರಿಗೆ ಕೊಟ್ಟಿದ್ವಿ. ಎಲ್ಲ ವಿಭಾಗದ ಎಲ್ಲ ಏನೇನಿದೆ ಎಲ್ಲರಿಗೂ ನಾವು ಕಷ್ಟದಲ್ಲಿ ಆಮೇಲೆ ಆಯಿತು. ಆಮೇಲೆ ಈ ಬೀದಿಯಲ್ಲಿ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ, ರೋಡಲ್ಲಿ ಎಣಗೆಲೆತ್ಕೊಳ್ಳೋಕೆ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ ಅಂತ ನಾವು ಆಂಬ್ಯುಲೆನ್ಸ್ ಹಾಕಿದ್ವಿ. ಆಮೇಲೆ ನನ್ನ ಎಷ್ಟೋ ಜನ ಮಕ್ಕಳು ಕ್ಲಾಸ್ ಇಲ್ಲ, ಕ್ಲಾಸ್ ಕ್ಲೋಸು ಆಯಿತು. ನಾನು ನನ್ನ ಮಗಳು ಮಾತ್ರ, ನನ್ನ ಮಗಳು ನನ್ನ ಅಳಿಯನ ಆಫೀಸಲ್ಲಿ ಒಂದು 50 ಜನ ಟೀಚರ್ಸು ಲೆಕ್ಚರರ್ಸ್ ನೈಕಿ ಆನ್ಲೈನ್ ಕ್ಲಾಸ್ ಸಿಕ್ಕಿದ್ವಿ. ಆನ್ಲೈನ್ ಕ್ಲಾಸಲ್ಲಿ 3,000-4,000 ಜನ ಆನ್ ಕ್ಲಾಸಿಗೆ ನಾವು ಮಾಡಿದಂಥ ಆನ್ಲೈನ್ ಕ್ಲಾಸಲ್ಲಿ ಒಂದು 2-3 ಸಾವಿರ ಜನ ಪಾಸಾಗಿ ಅವಳು ಟ್ವಿಟರಲ್ಲಿ ನೋಡಿ, ನನ್ನ ಮಗಳು ಟ್ವಿಟರಲ್ಲಿ ಪ್ಲಸ್ ಫೇಸ್ಬುಕ್ಕಲ್ಲಿ, ಅಕ್ಕ ನಿಮ್ಮಿಂದ ನಾವು ಪಾಸಾಗಿದ್ದೀವಿ ಅಂತ ವಾಯ್ಸ್ ರೆಕಾರ್ಡ್ಸು ಎಲ್ಲ ಹಾಕಿದ್ದಾರೆ. ಆ ಕಷ್ಟದಲ್ಲಿ ನಾವು ಆಮೇಲೆ ಮನೆಗಳು, ಇವಾಗ ಮಳೆಗಾಲ ಬಂದರೆ, ಇವಾಗ ಮಳೆಗಾಲ ಬರ್ತದೆ ಪಾಪ, ಇವಾಗ ನೆನ್ನೆ ಒಬ್ಬರು ನನ್ನ ತೋರಿಸ್ತಾ ಇದ್ರು, ಒಂದು 3 ವರ್ಷ ಆಯ್ತಂತೆ ಮನೆಗೆ ಸ್ಯಾಂಕ್ಷನ್ಗೆ ಹಾಕಿ, ಇವತ್ತು ಆಗಿಲ್ಲ. ಅವನು ಕ್ರಿಶ್ಚಿಯನ್ನು ಕ್ರಿಸ್ತಿಯನ್ನು ಅನ್ನೋ ಒಂದು 6 ಮನೆ ಎಲ್ಲಿ ಜಂಪ್ಸಾವ್ರದಿಂದ ನನ್ನ ಥರ ಸೋರ್ತಾ ಇದೆ ಅಣ್ಣ. ನನಗೆ ನಂತರ ಯಾಕೆ